ಪಾಯಸಗಳ ಪೈಕಿಯಲ್ಲಿ ಸೇಮಿಗೆ ಪಾಯಸ ಅಂತ ಹೇಳಿದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಫಂಕ್ಷನ್ಗಳಿಗೆ ಹೋದರೆ ಅಥವಾ ಮದುವೆಗೆಲ್ಲ ಹೋದ್ರೆ ಉಂಟಲ್ಲ, ಸೇಮಿಗೆ ಪಾಯಸ ಪರ್ಫೆಕ್ಟ್ ಆಗಿರ್ತದೆ. ಆದರೆ ನಮಗೆ ಅಲ್ಲಿ ಬಾಕಿ ಐಟಮ್ಗಳೊಟ್ಟಿಗೆ ಸೇಮಿಗೆ ಪಾಯಸವನ್ನು ಒಂದೇ ಒಳ್ಳೆ ಸ್ವಾದಿಷ್ಟವಾಗಿ ತಿನ್ನಲಿಕ್ಕೆ ಆಗೋದಿಲ್ಲ. ಆದರೆ ಮನೆಯಲ್ಲಿ ನಾವು ಆ ಸೇಮಿಗೆ ಪಾಯಸವನ್ನು ಪರ್ಫೆಕ್ಟ್ ಆಗಿ ಮಾಡಿತ್ತು ಅಂತ ಹೇಳಿದರೆ ಬೇಕಾದಷ್ಟು ತಿನ್ಬೋದು. ಹಾಗೆ ಅದನ್ನು ಮಾಡೋದು ಹೇಗೆ ಅಂತೇಳಿ ನಾನು ಇವತ್ತು ತೋರಿಸಿಕೊಡ್ಲಿಕ್ಕಿದ್ದೇನೆ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೆದ್ರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ ಎಂಡ್ ಭಟ್ ಚಾನೆಲ್. ಸೇಮಿಗೆ ಪಾಯಸ ಮಾಡಲಿಕ್ಕೆ ನಮಗೆ ಜಾಸ್ತಿ ಐಟಮ್ಗಳು ಬೇಡ. ತುಪ್ಪ, ಗೇರುಬೀಜ, ದ್ರಾಕ್ಷೆ, ಸಕ್ಕರೆ, ಹಾಲು ಮತ್ತು ಸ್ವಲ್ಪ ಏಲಕ್ಕಿ, ಹಾಗೆ ಸ್ವಲ್ಪ ತುಪ್ಪ ಹಾಕಿ ನಾವು ಗೇರುಬೀಜ, ದ್ರಾಕ್ಷೆ ಇದನ್ನೆಲ್ಲ ಹುರಿದುಕೊಳ್ಳುವ. ಜಾಸ್ತಿ ತುಪ್ಪ ಬೇಡ. ತುಪ್ಪ ಬಿಸಿಯಾದ ಕೂಡಲೇ ಮೊದಲಿಗೆ ಗೇರುಬೀಜವನ್ನು ಹಾಕಿಕೊಂಡು ಇದನ್ನು ಹುರಿದುಕೊಳ್ಳುವ. ಸಣ್ಣ ಬೆಂಕಿಯಲ್ಲಿ ಇಟ್ಟುಕೊಂಡು ಹುರಿದ್ರೆ ಸಾಕು. ಮತ್ತು ಗೇರುಬೀಜ ಎಲ್ಲ ಎಷ್ಟೇ ಹಾಕಬೇಕು ಅಂತೇಳೇನಿಲ್ಲ, ಎಷ್ಟು ಬೇಕು ಅಷ್ಟು ಹಾಕಿಕೊಳ್ಬೋದು. ಸ್ವಲ್ಪ ಬೇಕಾದರೆ ಹುರಿದು ತೆಗೆದಿಟ್ಟುಕೊಂಡು ಸುಮ್ಮನೆ ಹೀಗೆ ಉಪ್ಪೆಲ್ಲ ಹಾಕಿ ತಿನ್ನಲಿಕ್ಕೆ ಸಹ ತುಂಬ ಒಳ್ಳೆಯದಾಗ್ತದೆ. ಸ್ವಲ್ಪ ಒಣ ದ್ರಾಕ್ಷೆ ಇದನ್ನೊಂದು ತೆಗೆದಿಡ್ತೇನೆ. ಒಳ್ಳೆ ಗೋಲ್ಡನ್ ಬ್ರೌನ್ ಆದರೆ ಆಯಿತು. ಸೇಮಿಗೆ ಪಾಯಸ ಮಾಡಲಿಕ್ಕೆ ನಾನಿಲ್ಲಿ ತಗೊಂಡಿರುವಂಥದ್ದು ಹುರಿಯದಂತಹ ಸೇಮಿಗೆ. ಹುರಿದಂತಹ ಸೇಮಿಗೆ ಕೂಡ ಸಿಗ್ತದೆ. ನಾವಿಲ್ಲಿ ಈ ಸೇಮಿಗೆಯನ್ನು ಹುರಿದುಕೊಳ್ಬೋದು. ಇದು ಪೇಟೆಯಲ್ಲಿ ಸಿಗುವಂಥ ಸೇಮಿಗೆ ನೋಡಿ. ಸೇಮಿಗೆ ಒಂದು ಗ್ಲಾಸಿನಷ್ಟು ತಗೊಂಡಿದ್ದೇನೆ. ಸೇಮಿಗೆ ಹುರಿಯೋ ಮೊದಲು ಸಣ್ಣ ಸಣ್ಣಕ್ಕೆ ತುಂಡು ಮಾಡಿಕೊಂಡ್ರೆ ಒಳ್ಳೆಯದು. ಇದು ಮತ್ತೆ ಸೌಟಿನಲ್ಲಿ ನೇಯಲ್ಬಾರ್ದು ಅಂತೇಳಿ ಅಷ್ಟೇ. ಹುರಿಲಿಕ್ಕೆ ಸಹ ಸುಲಭ ಆಗ್ತದೆ, ಉದ್ದದ್ದು ಕಷ್ಟ ಆಗ್ತದೆ. ಸ್ವಲ್ಪ ತುಪ್ಪ ಹಾಕಿಕೊಂಡೇ ಹುರಿಯೋದು. ಜಾಸ್ತಿ ತುಪ್ಪ ಹಾಕೋದು ಬೇಡ. ಒಂದು ಚಮಚ, ಒಂದೂವರೆ ಚಮಚದಷ್ಟು ಹಾಕಿದ್ದೇನೆ. ಮತ್ತು ಸ್ವಲ್ಪ ತುಪ್ಪ ಅಂದರೆ ಗೇರುಬೀಜದ ಇದೆಲ್ಲ ಹುರಿಯುವಾಗ ಇದ್ದಂಥ ತುಪ್ಪ ಅದರಲ್ಲಿ ಉಂಟು. ಸಣ್ಣ ಬೆಂಕಿಯಲ್ಲಿ ಇಟ್ಟುಕೊಂಡು ಹುರಿದ್ರೆ ಸಾಕು. ಒಂದು 5 ನಿಮಿಷ ಹುರಿದಾಯಿತು ಸೇಮಿಗೆಯನ್ನು. ಬಣ್ಣ ಹೇಗೆ ಬಂದಿದೆ ನೋಡಿ. ಈ ರೀತಿಯಾಗಿ ಗೋಲ್ಡನ್ ಬಣ್ಣ ಬಂದರೆ ಸಾಕು. ಪಾಯಸವನ್ನು ಮಾಡಲಿಕ್ಕೆ ನಮಗೆ ಹಾಲು ಬೇಕು. ಹಾಲಿಲ್ಲಿ ನಾನು ಸಾಧಾರಣ ಒಂದು 5 ಗ್ಲಾಸಿನಷ್ಟು ಹಾಲನ್ನು ತಗೊಳ್ತೇನೆ. 1 ಗ್ಲಾಸಿನಷ್ಟು ನೀರು ಕೂಡ ಸೇರಿಸಿಕೊಳ್ತೇನೆ. ನಮಗೆ ಎಲ್ಲ ಹಾಲು ಬೇಕಾದರೂ ಹಾಕಿಕೊಂಡು ಮಾಡಿಕೊಳ್ಬೋದು, ಅಥವಾ ಸ್ವಲ್ಪ ನೀರು ಸ್ವಲ್ಪ ಹಾಲು ಅರ್ಧ ಅರ್ಧ ಬೇಕಾದರೂ ಮಾಡಿಕೊಳ್ಬೋದು. ಇನ್ನೀಗ ಹಾಲು ಚೆನ್ನಾಗಿ ಕುದಿಲಿ. ಹಾಲು ಸರಿಯಾಗಿ ಕುದಿದಾಗ ನಾವು ಹುರಿದಿಟ್ಟಂತಹ ಸೇಮಿಗೆಯನ್ನು ಇದಕ್ಕೆ ಹಾಕಿಕೊಳ್ಳೋದು. ಇನ್ನೀಗ ಈ ಹಾಲಿನಲ್ಲಿಯೇ ಸೇಮಿಗೆ ಬೇಯಬೇಕು. ಸೇಮಿಗೆಲ್ಲ ಈಗ ಸರಿಯಾಗಿ ಬೆಂತು ನೋಡಿ, ಯಾವ ರೀತಿಯಾಗಿ ನೋಡಿ. ಹಾಲು ಕೂಡ ಸ್ವಲ್ಪ ಆರಿದೆ. ಇನ್ನೀಗೆ ಇದಕ್ಕೆ ನಾನು ಸ್ವಲ್ಪ ಬಿಸಿ ನೀರನ್ನೇ ಸೇರಿಸಿಕೊಳ್ತೇನೆ. ಹಾಲು ಬೇಕಾದರೆ ಹಾಲು ಸೇರಿಸ್ಬೋದು, ಇಲ್ಲಾಂತೇಳಿ ಆದರೆ ಸ್ವಲ್ಪ ಕುದಿಸಿದಂಥ ನೀರನ್ನೇ ಸೇರಿಸಿಕೊಂಡ್ರೆ ಒಳ್ಳೆಯದು. 3 ಗ್ಲಾಸಿನಷ್ಟು ಸಕ್ಕರೆಯನ್ನು ಹಾಕಿಕೊಳ್ತಾ ಇದ್ದೇನೆ. ನಮಗೆ ಅಂದರೆ ಸಾಧಾರಣ ಫಂಕ್ಷನ್ಗಳಲ್ಲೆಲ್ಲ 1 ಬಟ್ಟನಷ್ಟೆಲ್ಲ ಹಾಕಿಕೊಂಡು ಮಾಡುವಂಥ ಕ್ರಮ ಉಂಟು. ಮನೆಯಲ್ಲಿ ಸಾಧಾರಣ ಸಿಹಿ ಸಾಕಾಗ್ತದೆ. ಸಕ್ಕರೆಯನ್ನು ಮತ್ತು ಅವರವರ ಸಿಹಿಗೆ ಅನುಸಾರವಾಗಿ ಹಾಕಿಕೊಂಡ್ರೆ ಸಾಕು. ಒಂದು ವೇಳೆ ಸ್ವಲ್ಪ ಕಡಿಮೆ ಆಯಿತು ಅಂತೇಳಿ ಆದರೂ ಮತ್ತೆ ಸೇರಿಸಿಕೊಳ್ಬೋದು, ಎಂಥ ತೊಂದರೆ ಇಲ್ಲ. ಇದನ್ನೀಗ ಸರಿಯಾಗಿ ಕುದಿಲಿ. ಇದೀಗ ಸಕ್ಕರೆ ಹಾಕಿ ಹುಡಿ ಮಾಡಿಟ್ಟಂಥ ಏಲಕ್ಕಿಯ ಹುಡಿ, ಇದನ್ನಿನ್ನೀಗ ಸ್ವಲ್ಪ ಹಾಲು ಹಾಕಿ ಇಲ್ಲಿಗೆ ಕರಗಿಸಿಕೊಳ್ಳುವ. ಇಲ್ಲದಿದ್ದರೆ ಸೀದಾ ಪಾಯಸಕ್ಕೆ ಬಿಸಿ ಬಿಸಿ ಎರಿಯುವಾಗ ಬಿಸಿ ಬಿಸಿ ಹಾಗೆ ಹಾಕಿದರೆ ಅದು ಅಲ್ಲಿಗೆ ಕಾಳು ಗಟ್ಟಿಕೊಳ್ತದೆ. ಅದಕ್ಕೋಸ್ಕರ ಇಲ್ಲಿ ಕರಗಿಸಿ ಹಾಕಿಕೊಳ್ಳುವ ಅಂತೇಳಿ. ಸರಿಯಾಗಿ ಕುದಿಲಿಕ್ಕೆ ಶುರುವಾಯಿತು. ಸರಿಯಾಗಿ ಕುದಿದರೆ ಸಾಕು. ಇಷ್ಟಾದರೆ ಪಾಯಸ ರೆಡಿ. ಮತ್ತು ಜಾಸ್ತಿ ಹೊತ್ತು ಕುದಿಸಿಕೊಂಡು ಇಡ್ತೇನೆ ಅಂತೇಳಿ ಹೇಳೋದೆಲ್ಲ ಬೇಡ. ಇಷ್ಟಾದರೆ ಸಾಕು ನೋಡಿ. ಇದನ್ನು ಬೇರೊಂದು ಪಾತ್ರಕ್ಕೆ ಹಾಕ್ತೇನೆ. ತಣ್ಣದಾಗೆ ಮತ್ತೆ ಸೇಮಿಗೆ ಪಾಯಸ ಮಂದ ಆಗ್ತಾ ಹೋಗುವಂಥದ್ದು. ಹಾಗೆ ಒಂದು ವೇಳೆ ಮಂದ ಆಯಿತು ಅಂತೇಳಿ ಆದರೂ ಕೂಡ ನಾವು ಮತ್ತೆ ಅದಕ್ಕೆ ಹಾಲು ಕುದಿಸಿ ಹಾಕಿಕೊಳ್ಳುವಂಥದ್ದು ಮಾಡಿಕೊಳ್ಬೋದು. ಕೊನೆಯಲ್ಲಿ ಹುರಿದಿಟ್ಟಂತಹ ಗೇರುಬೀಜ ಮತ್ತು ದ್ರಾಕ್ಷೆ ನೋಡಿ, ತಣ್ಣದಾಗೆ ಇನ್ನೂ ಕೂಡ ಮಂದ ಬಂದಿತ್ತಿದೆ ಇನ್ನು ಕೂಡ. ಇದೀಗ ನಾವು ಹೇಗಾಗಿದೆ ಅಂತೇಳಿ ನೋಡ್ಬೋದು ರುಚಿ.
ಮೇಲಿನಿಂದ ಗೇರು ಬೀಜ ಹುರಿದದ್ದನ್ನು ಹೀಗೆ ಚಂದಕ್ಕೆ ಇಡ್ಬೋದು ಬೇಕಾದರೆ. ನೋಡಿ ದ್ರಾಕ್ಷಿ ಸರಡು. ಇದೀಗ ಪಾಯಸ ಎಲ್ಲ ರೆಡಿ ಆಯಿತು. ಇನ್ನೀಗ ಪಾಯಸವನ್ನು ರುಚಿ ನೋಡುವಂಥ ಸಮಯ ಹೇಗಾಗಿದೆ ಅಂತೇಳಿ. ಗೇರು ಬೀಜ ಎಲ್ಲ ಎಂತ ಕಡಿಮೆ ಮಾಡಲಿ, ಸರಿ ಹಾಕಿದೆ. ತಣಿದ ಹಾಗೆ ಮಂದ ಆಗ್ತಾ ಉಂಟಾಯ್ತಾ ನೋಡಿ, ಎಷ್ಟು ಮಂದ ಆಯಿತು ಅಂತೇಳಿ. ಸಿಹಿಯೆಲ್ಲ ಅದಾಗಿದೆ, ಒಳ್ಳೆಯ ಸಿಹಿ ಆಯಿತು. ಫಂಕ್ಷನ್ ಅಷ್ಟು ಸಿಹಿ ಆಗಲಿಲ್ಲ, ನಮಗೆ ಮನೆ ಅಗತ್ಯಕ್ಕೆ ಒಳ್ಳೆ ಒಳ್ಳೆಯದಾಗಿದೆ. ಹಾಗೆ ಫ್ರೆಂಡ್ಸ್, ರುಚಿಕರವಾಗಿರುವಂತಹ ಪಾಯಸವನ್ನು ಮಾಡಿ ಆಯಿತು. ಹಾಗೆ ಬೇರೆ ಬೇರೆ ಪಾಯಸಗಳನ್ನು ಹಾಗೆ ಸ್ವೀಟ್ಗಳನ್ನು ಬೇರೆ ಬೇರೆ ಇದನ್ನೆಲ್ಲ ಮಾಡಿ ಆಗಿದೆ ನಾನು ಆಲ್ರೆಡಿ. ಹಾಗೆ ನೀವು ನೋಡಿಲ್ಲ ಅಂತೇಳಿದರೆ ಖಂಡಿತವಾಗಿ ನೋಡಿ. ಎಂಡ್ ಸ್ಕ್ರೀನಲ್ಲಿ ನಾನು ಕಾಶಿ ಹಲ್ವಾ, ಕುಂಬಳಕಾಯಿಂದ ಮಾಡುವಂತಹ ಕಾಶಿ ಹಲ್ವಾ ಅಥವಾ ಕೂಶ್ಮಾಂಡ ಹಲ್ವಾವನ್ನು ಮಾಡಿದ ಹೇಗೆ ಅಂತ ಹೇಳಿರುವಂಥ ವೀಡಿಯೋವನ್ನು ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೇನೆ. ನೋಡಲಿಲ್ಲ ಅಂತೇಳಿದರೆ ಖಂಡಿತವಾಗಿ ನೋಡಿಕೊಳ್ಳಿ. ಹಾಗಾದರೆ ಇವತ್ತಿನ ಈ ವಿಡಿಯೋ ಖುಷಿ ಆಯಿತು ಅಂತೇಳಿ ಬರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.